नमस्ते ना वाद्यगोष्ठी कलाविदर परवागि इवत्तोंदु प्रतिभटने अंदुकोंडिदीनि अवकाश माड्कोडबेकु इल्लादे अवरे अवर कैयल्लि एल्लरिगू प्राण कळ्कोळ्ळोके विष कोडबेकु हिंगे रैतर आत्महत्ये माड्कोंड्रु ಅದೇ ರೀತಿ ನಾ ಕಲಾವಿದರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಅವಕಾಶ ಮಾಡಿ ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ನಮ್ಮ ಹೆಂಡತಿ ಮಕ್ಕಳು ನಮ್ಮ ಕಲಾವಿದರೆಲ್ಲ ಬಂದು ವಿಷ ತಗೊಂಡು ಆತ್ಮಹತ್ಯೆ ಮಾಡ್ಕೊಂತೀವಿ ಸರ್ಕಾರಕ್ಕೆ ಈ ಮೂಲಕ ಎಚ್ಚರ ಕೊಡ್ತಾ ಇದ್ದೀವಿ ವಿಧಾನಸೌಧದ ಮುಂದೆ ವಿಷದ ಬಾಟಲಿಗಳನ್ನು ಹಿಡಿದು ಆತ್ಮಹತ್ಯೆಗೆ ನಾವು ಶರಣಾಗ್ತೇವೆ ನಮಸ್ತೆ ನಾವು ವಾದ್ಯಗೋಷ್ಠಿ ಕಲಾವಿದರ ಪರವಾಗಿ ಇವತ್ತೊಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿವರೆಗೂ ಸಾಕಷ್ಟು ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಬೆಂಗಳೂರು ನಗರದ ಕಮಿಷನರ್ ಅವರಿಗೆ ಬಿಬಿಎಂಪಿ ಕಮಿಷನರ್ ಅವರಿಗೆ ಸಚಿವರಿಗೆ ಎಂಎಲ್ಎಗಳಿಗೆ ಸಂಸದರಿಗೆ ಈ ರೀತಿ ಮನವಿ ಪತ್ರ ಕೊಟ್ಟಿದ್ದೀವಿ ಲಾಕ್ಡೌನ್ ಕೋವಿಡ್ 19 ಇಂದ ನಮ್ಮೆಲ್ಲರ ಜೀವನ ತುಂಬಾ ಕಷ್ಟದಲ್ಲಿದೆ ವಾದ್ಯಗೋಷ್ಠಿ ಕ್ಷೇತ್ರ ಅಂದ್ರೆ ಬರಿ ಗಾಯಕ ಗಾಯಕಿಯರಿಲ್ಲ ಸೀರಿಯಲ್ ಸೆಟ್ ಹಾಕೋರಿಂದ ಹಿಡಿದು ಪೆಂಡಲ್ ಹಾಕೋರಿಂದ ಹಿಡಿದು ಗಣೇಶ ಮೂರ್ತಿಗಳನ್ನು ಮಾಡೋದ್ರಿಂದ ಹಿಡಿದು ಸೌಂಡ್ ಸಿಸ್ಟಮ್ ಅವರಿಂದ ಹಿಡಿದು ಪ್ರತಿಯೊಬ್ಬರು ನೃತ್ಯ ಕಲಾವಿದರಿಂದ ಹಿಡಿದು ಎಲ್ಲರೂ ಜೀವನ ನಡೆಸುವಂತ ಒಂದು ಕ್ಷೇತ್ರ ಇದು ಈ ಒಂದು ಕ್ಷೇತ್ರದಲ್ಲಿ ಕ್ಷೇತ್ರಕ್ಕೆ 5 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಅವಲಂಬಿತರಾಗಿದ್ದಾರೆ ನಾವು ತಮ್ಮೆಲ್ಲರ ಮೂಲಕ ಕೇಳಿಕೊಳ್ಳೋದು ಒಂದೇ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ ನಮಗೆ ಕಾರ್ಯಕ್ರಮ ಮಾಡಕ್ಕೆ ಅವಕಾಶ ಮಾಡ್ಕೊಡಿ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಾವು ವಿಧಾನಸೌಧ ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ತೀವಿ ಆರ್ಥಿಕಗಳಿಂದ ನಾವು ಬದುಕಕ ಕಷ್ಟ ಆಗಿದೆ ಇಲ್ಲಾಂದ್ರೆ ಮುಖ್ಯಮಂತ್ರಿಗಳು ನಮಗೆ ಬದುಕಕ ಅವಕಾಶ ಮಾಡ್ಕೊಡಬೇಕು ಇಲ್ಲಾಂದ್ರೆ ಅವರೇ ಅವರ ಕೈಯಲ್ಲಿ ಎಲ್ಲರಿಗೂ ಪ್ರಾಣ ಕಳ್ಕೊಳ್ಳೋಕೆ ವಿಷ ಕೊಡಬೇಕು ನಮಗೆ ಒಟ್ಟೇಶವಿದೆ ನಾವು ಸುಮಾರು ಈ ಹೋರಾಟಕ್ಕೆ 300 ಕಿಲೋಮೀಟರ್ ದೂರದಿಂದ ಬಂದಿದ್ದೀವಿ ಯಾಕಂದ್ರೆ ಸರ್ಕಾರಕ್ಕೆ ನಾವು ಕೇಳ್ತಿರೋದು ಇಷ್ಟೇ ಸ್ವಾಮಿ ನಮಗೆ ನೀವು ಆಸ್ತಿ ಕೊಡಿ ಅಂತಸ್ತು ಕೊಡಿ ನಿಮ್ಮ ಮನೆಯಿಂದ ಒಂದು 5 ಲಕ್ಷ ದುಡ್ಡು ಕೊಡಿ ರೆಸಾರ್ಟ್ ಗಳಲ್ಲಿ ನಮಗೆ ಪಾರ್ಟಿ ಕೊಡಿ ಅಂತ ನಾವು ಹೇಳ್ತಾ ಇಲ್ಲ ಸ್ವಾಮಿ ನಾವು ಮಾಡೋ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅನುವು ಮಾಡ್ಕೊಳ್ಳಬೇಕು ಪರ್ಮಿಷನ್ ಕೊಟ್ರೆ ನೀವು ಅದೇ ನಮಗೆ ಕೊಡೋಂತ ದೊಡ್ಡ ಕಾಣಿಕೆ ಯಾಕಂದ್ರೆ ಇವತ್ತಿನ ದಿನ ಎಷ್ಟೋ ಕಲಾವಿದರು ಬೀದಿ ಬಿದ್ದಿದ್ದಾರೆ ವೇದಿಕೆಯಲ್ಲಿ ಸಾವಿರಾರು ಜನರನ್ನ ರಂಜಿಸುವಂತ ಕಲಾವಿದರು ಇವತ್ತು ಬೀದಿ ಬೀದಿಯಲ್ಲಿ ತಳ್ಳೋ ಗಾಡಿಯಲ್ಲಿ ತರಕಾರಿ ಮಾರೋ ಸ್ಥಿತಿಗೆ ಬಂದಿದ್ದಾರೆ ಎಷ್ಟೋ ಜನ ಮನೆ ಕೆಲಸಕ್ಕೆ ಹೋಗೋ ರೀತಿಗೂ ಬಂದ್ಬಿಟ್ಟಿದ್ದಾರೆ ಯಾಕಂದ್ರೆ ನಿಮ್ಮ ಸರ್ಕಾರ ಈ ರೀತಿ ಮಾಡೋದ್ರಿಂದ ಈ ಸರಿ ನಮ್ಮ ಎಲ್ಲಾ ಕಲಾವಿದರಿಗೂ ಹೊಟ್ಟೆ ಮೇಲೆ ಹೊಡೆದಾಗ ಆಗಿದೆ ಇದು ಇದು ಹೋರಾಟ ಮಾಡ್ತಿದೀವಲ್ಲ ಮುಂದಿನ ದಿನಗಳಲ್ಲಿ ಇನ್ನು ಉಗ್ರವಾದ ಹೋರಾಟ ಮಾಡ್ತೀವಿ ಯಾಕಂದ್ರೆ ನಮ್ಮ ವಿಧಾನಸೌಧದ ಮುಂದೆ ಮುತ್ತಿಗೆ ಹಾಕ್ತೀವಿ ಅದಕ್ಕೂ ಕೇಳಿಲ್ವಾ ವಿಧಾನಸೌಧದ ಮುಂದೆನೆ ನಮ್ಮ ಹೆಂಡತಿ ಮಕ್ಕಳು ನಮ್ಮ ಕಲಾವಿದರೆಲ್ಲ ಬಂದು ವಿಷ ತಗೊಂಡು ಆತ್ಮಹತ್ಯೆ ಮಾಡ್ಕೊಂತೀವಿ ಸರ್ಕಾರಕ್ಕೆ ಈ ಮೂಲಕ ಎಚ್ಚರ ಕೊಡ್ತಾ ಇದೀವಿ ಉಗ್ರವಾದ ಹೋರಾಟ ಮಾಡ್ತಿದೀವಿ ಇವತ್ತು ನಮ್ಮ ಒಂದು ಈ ಕೂಗು ನಿಮಗೆ ಕೇಳಿಸ್ತಿಲ್ವಾ ಸರ್ಕಾರದವರಿಗೆ ಬಾರಕ್ ಪರ್ಮಿಷನ್ ಕೊಟ್ಟಿದ್ದೀರಿ ಸ್ವಾಮಿ ಬಸ್ಸಲ್ಲಿ ಓಡಾಡಕ್ ಪರ್ಮಿಷನ್ ಕೊಟ್ಟಿದ್ದೀರಿ ಮಾಲ್ಗಳಿಗೆ ಪರ್ಮಿಷನ್ ಕೊಟ್ಟಿದ್ದೀರಿ ನಾವು ಕಲಾವಿದ್ರು ನಿಮಗೆ ಏನು ಮಾಡಿದ್ವಿ ನಾವು ಕೇಳ್ತಿರೋದು ಇಷ್ಟೇ ಕೊನೆಯದಾಗಿ ಹಿಂಗೆ ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರು ಅದೇ ರೀತಿ ನಾ ಕಲಾವಿದರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಅವಕಾಶ ಮಾಡಿ ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಹಾಗೂ ಇದೇ ಸಮಯವಾಗಿ ನಮ್ಮ ಅಧ್ಯಕ್ಷರು ನಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ ತಿಳಿಸಿ ಸರ್ ನಮಸ್ಕಾರ ನನ್ನ ಹೆಸರು ಹರೀಶ್ ಅಂತ ನಾವು ಶಿವಮೊಗ್ಗದಿಂದ ಬಂದಿದ್ದೇವೆ ಶಿವಮೊಗ್ಗ ಜಿಲ್ಲಾ ಸಾಂಸ್ಕೃತಿಕ ಕಲಾವಿದರ ಸಂಘದ ಪರವಾಗಿ ಬಂದಿದ್ದೇವೆ ಈಗಾಗಲೇ ನಮ್ಮ ಕಾರ್ಯದರ್ಶಿಗಳು ಕಲಾವಿದರ ನೋವನ್ನು ತೋಡ್ಕೊಂಡಿದ್ದಾರೆ ಏನಪ್ಪ ಅಂದ್ರೆ ಆರ್ಕೆಸ್ಟ್ರಾ ರಂಗಕ್ಕೆ ಸುಮಾರು ಒಂದು 70 ವರ್ಷಗಳ ಇತಿಹಾಸ ಇದೆ 70 ವರ್ಷಗಳ ಇತಿಹಾಸದಲ್ಲಿ ಆರ್ಕೆಸ್ಟ್ರಾ ಸಂಬಂಧಪಟ್ಟ ಕಲಾವಿದರುಗಳು ಯಾರು ಕೂಡ ಮನೆಯಲ್ಲಿ ಇರತಕ್ಕಂತ ಒಂದು ಘಟನೆ ನಡೆದಿಲ್ಲ ಈ ಬಾರಿ ಆರ್ಕೆಸ್ಟ್ರಾ ಕಲಾವಿದರಿಗೆ ಆ ಗಣಪತಿ ಹಬ್ಬ ಏನಿದೆ ಆ ಒಂದು ಹಬ್ಬದ ದಿವಸ ಕರಾಳ ದಿನವಾಗಿ ನಮಗೆ ಮಾರ್ಪಟ್ಟಿದೆ ಬಹಳ ದುಃಖಕರವಾದ ಸಂಗತಿ ಸುಮಾರು ಲಕ್ಷಗಟ್ಟಲೆ ಕಲಾವಿದರು ಈ ಒಂದು ರಂಗವನ್ನು ಅವಲಂಬಿಸಿಕೊಂಡಿದ್ದಾರೆ ಈಗಾಗಲೇ ಈ ಗಣಪತಿ ಕಾರ್ಯಕ್ರಮಗಳನ್ನು ನಂಬಿ ಸುಮಾರು ಕಲಾವಿದರುಗಳು ಪ್ರತ್ಯೇಕವಾದ ಖಾಸಗಿ ಫೈನಾನ್ಸ್ಗಳಲ್ಲಿ ಸಾಲವನ್ನು ಪಡೆದಿರ್ತಾರೆ ಯಾಕೆಂದರೆ ನಾವು ಗಣಪತಿ ಹಬ್ಬದಲ್ಲಿ ಆ ಸಾಲವನ್ನು ಕಾರ್ಯಕ್ರಮಗಳ ನಡೆಸೋದ್ರ ಮೂಲಕ ತೀರಿಸ್ತೀವಿ ಅಂತೇಳಿ ಆದರೆ ಕಾರ್ಯಕ್ರಮಗಳು ನಡೀತಾ ಇಲ್ಲ ಅದಕ್ಕೇನಪ್ಪ ಕಾರಣ ಅಂತೇಳಿದ್ರೆ ಮಾನ್ಯ ನಮ್ಮ ಘನ ಸರ್ಕಾರ ಎಲ್ಲ ರಂಗದ ಬಂಧುಗಳಿಗೆ ಮಾನ್ಯತೆಯನ್ನು ಕೊಟ್ಟಿದ್ದಾರೆ ಮಾಲ್ಗಳು ಇರ್ಬೋದು ಅಥವಾ ಬಾರ್ ಅಂಡ್ ರೆಸ್ಟೋರೆಂಟ್ ಇರ್ಬೋದು ಇತ್ತೀಚಿನ ಸುದ್ದಿಗಳು ವಿಚಾರ ಬಂದಾಗ ಸಿನಿಮಾ ರಂಗಕ್ಕೂ ಕೂಡ ಶೂಟಿಂಗನ್ನು ಮಾಡೋದಕ್ಕೆ ಮೊನ್ನೆ ದಿವಸ ತಾನೇ ಅನುಮತಿ ಕೊಟ್ಟಿದೆ ಯಾಕಂದರೆ ಸಿನಿಮಾ ರಂಗಕ್ಕೆ ಆರ್ಕೆಸ್ಟ್ರಾ ರಂಗಕ್ಕೆ ಬಹಳವಾದ ಅಪಾರವಾದ ನಂಟು ಆರ್ಕೆಸ್ಟ್ರಾ ಕಲಾವಿದರು
ಬಹಳಷ್ಟು ಈ ಒಂದು ರಂಗವನ್ನು ನಂಬಿ ಹೆಂಡತಿ ಮಕ್ಕಳನ್ನು ಸಾಕ್ತಾ ಮಕ್ಕಳನ್ನ ವಿದ್ಯಾಭ್ಯಾಸಗಳನ್ನು ಮುಂದುವರಿಸ್ತಾ ಬಹಳ ಅವಲಂಬಿತವಾಗಿರ್ತಕ್ಕಂಥ ರಂಗ ಇದು. ದಯಮಾಡಿ ಮುಂದಿನ ದಿನಗಳಲ್ಲಿ ಸರ್ಕಾರ ನಮ್ಮ ಕಲಾವಿದರ ನೋವನ್ನು ಪರಿಗಣಿಸಿ ಎಲ್ಲ ರಂಗಗಳಿಗೆ ಕೊಡತಕ್ಕಂಥ ಅನುಮತಿಯನ್ನು ಕಲಾವಿದರಿಗೂ ಕೂಡ ಕೊಡಬೇಕು. ಈಗಾಗಲೇ ಕಲಾವಿದರಿಗೆ ಬಹಳಷ್ಟು ಕೊನೆಯ ಮಟ್ಟಿಗೆ ಇಟ್ಟಿದ್ದಾರೆ. ಸಿನಿಮಾ ರಂಗ ಇರ್ಬೋದು, ಕಲಾವಿದರಿರ್ಬೋದು, ಸಿನಿಮಾ ರಂಗಕ್ಕೆ ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಕೊಟ್ಟಾದ ನಂತರ ಕಲಾವಿದರಿಗೂ ಕೂಡ ಇವರು ಕೊಡಲೇಬೇಕಾಗತ್ತೆ. ಈ ರೀತಿ ಏನಾದರೂ ಸರ್ಕಾರ ನಮ್ಮ ನೋವುಗಳನ್ನು ಪರಿಗಣನೆ ಮಾಡಲಿಲ್ಲ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ತಮಟೆ ಚಳವಳಿಯ ಮೂಲಕ ಹಲವಾರು ಸಂಘರ್ಷ ಸಮಿತಿಗಳ ನೆರವನ್ನು ಪಡೆದು ನಮ್ಮ ಕಲಾವಿದರ ಕುಟುಂಬ ಸಮೇತ ಅವರ ಹೆಂಡತಿ ಮಕ್ಕಳನ್ನು ನಾವು ಒಟ್ಟುಗೂಡಿಸಿಕೊಂಡು ವಿಧಾನಸೌಧದ ಮುಂದೆ ವಿಷದ ಬಾಟ್ಲಿಗಳನ್ನು ಹಿಡಿದು ಆತ್ಮಹತ್ಯೆಗೆ ನಾವು ಶರಣಾಗ್ತೇವೆ. ಇದಕ್ಕೆ ನೇರವಾದ ಹೊಣೆ ಸರ್ಕಾರವೇ ಆಗುತ್ತೆ. ಬಹಳ ದೊಡ್ಡವಾದ ಅನಾಹುತ ಆಗೋ ಚಾನ್ಸ್ ಇದೆ. ದಯಮಾಡಿ ಕಲಾವಿದರ ನೋವನ್ನು ಅರ್ಥ ಮಾಡಿಕೊಂಡು ಕಲಾವಿದರಿಗೆ ಯಾವುದೇ ರೀತಿಯಾದ ನೋವನ್ನು ಕೊಡಬೇಡಿ. ಕಲಾವಿದರಿಗೆ ಯಾವುದೇ ರೀತಿಯಾದ ನೆರವನ್ನು ನೀವು ಕೊಡಬೇಡಿ. ಕಲಾವಿದರಿಗೆ ಮಾಡ್ತಕ್ಕಂಥ ಒಂದೇ ಉಪಕಾರ ಕಾರ್ಯಕ್ರಮ ಮಾಡೋದಕ್ಕೆ ಅನುವು ಮಾಡಿಕೊಡಿ. ಈ ಮೂಲಕ ನಾವು ಕನ್ನಡ ಸರ್ಕಾರಕ್ಕೆ ವಿಶೇಷವಾಗಿ ಎಲ್ಲ ಕಲಾವಿದರ ಮೂಲಕ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ.